ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಕಾರ್ ಬ್ರೋ ಕನ್ನಡ. ನಾವಿವತ್ತು ರಿವ್ಯೂ ಮಾಡ್ತಾಯಿರೋದು ಟಾಟಾ ಪಂಚ್ ಸಿ ಎನ್ ಜಿ ಬೇಸ್ ವರ್ಷನ್. ಯಾಕಂದರೆ ತುಂಬ ಜನ ನೋಡ್ತಿರ್ತಾರೆ ಬೇಸಿಕ್ ಸಾಕು ಒಂದು ಫ್ಯಾಮಿಲಿ ಕಾರ್ ಆಗಿ ಏನಾಗುತ್ತಲ್ಲ. ಸೊ ಇದು ಬೇಸಿಕ್ ವೇರಿಯಂಟ್ಸ್ ಅಂದರೆ ಸ್ಟಾರ್ಟಿಂಗು ಪ್ಯೂರ್ ವೇರಿಯಂಟ್. ಯಾಕಂದರೆ ಸಿ ಎನ್ ಜಿಲಿ ನಿಮಗೆ ಮೂರು ವೇರಿಯಂಟ್ ಬರುತ್ತೆ, ಪ್ಯೂರ್, ಅಡ್ವೆಂಚರ್, ಹಾಗೆ ಅಕಾಂಪ್ಲಿಷ್ ಅಂತ. ಬಟ್ ಅಡ್ವೆಂಚರ್ ಆಗಿ ಅಕಾಂಪ್ಲಿಷ್ ಅದೇ ನಿಮಗೆ ವಿತ್ ಕಸ್ಟಮೈಸಬಲ್ ಪ್ಯಾಕ್ ಕೂಡ ಕೊಡ್ತಾರೆ. ಸೊ ಅದೇನಂತ ನಿಮಗೆ ಹೇಳ್ತೀನಿ. ಸೊ ಇದು ಕಂಪ್ಲೀಟ್ಲಿ ಸ್ಟಾರ್ಟಿಂಗ್ ವೇರಿಯಂಟು. ಸೊ ಇದರಲ್ಲಿ ನಿಮಗೆ ಫ್ರಂಟಲ್ಲಿ ಈ ಥರ ಆಲೋಜಿನ್ ಡಿಯರಲ್ಸ್ ಬರುತ್ತೆ, ಹಾಗೆ ನಿಮಗೆ ಟರ್ನ್ ಇಂಡಿಕೇಟರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆ ನೀವು ಹೆಡ್ ಲ್ಯಾಂಪ್ ನೋಡ್ಬೋದು, ಹೆಡ್ ಲ್ಯಾಂಪ್ ಕೂಡ ನಿಮಗೆ ಆಲೋಜಿನಲ್ಲೇ ಬರುತ್ತೆ. ಅಟ್ಲೀಸ್ಟ್ ಎಲ್ ಇ ಡಿ ಹೆಡ್ ಲ್ಯಾಂಪ್ಸ್ ಕೊಡ್ಬೋದಿತ್ತು. ಏನಕ್ಕಂದರೆ ಇದರ ವಿಸಿಬಿಲಿಟಿ ಸಾಕಾಗಲ್ಲ, ನೈಟಲ್ಲಿ ಏನಾದರೂ ಗಾಡಿ ಓಡಿಸ್ತಂದ್ರೆ ವಿಸಿಬಿಲಿಟಿ ಸಾಕಾಗಲ್ಲ ಆಲೋಜಿನ್ ಲ್ಯಾಂಪ್ಸ್ದು ಇವಾಗ. ಯಾಕಂದರೆ ಐವೆನೆಲ್ಲ ತುಂಬ ಗಾಡಿಗಳು ತುಂಬ ಸ್ಪೀಡಾಗಿ ಹೇಗೆ ಐ ಎಂಡ್ ಎಲ್ಲಾನು ಆಲ್ಮೋಸ್ಟ್ ಎಲ್ ಇ ಡಿಸ್ ಇರೋದ್ರಿಂದ ಹೊಸ ಗಾಡಿಗಳು ಬರ್ತಾ ಇರುವಾಗ ನಮಗೆ ವಿಸಿಬಿಲಿಟಿನೇ ಸಿಗಲ್ಲ ಐವೆನ್. ಹಾಗೆ ಇದ್ರ ಮೇಲೆ ನಿಮಗೆ ಅಪ್ಪರ್ ಗ್ರಿಲ್ ಇದೆ ವಿತ್ ಪಿಯಾನೋ ಬ್ಲ್ಯಾಕ್ ಫಿನಿಶ್, ಹಾಗೆ ನ್ಯೂ ಟಾಟಾ ಲೋಗೋ ಕೊಟ್ಟಿದ್ದಾರೆ. ಇದು ತುಂಬಾ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ ನೋಡೋದಕ್ಕೆ, ಸೊ ಮುಂಚೆಗಿಂತ. ಹಾಗಾಗಿ ಕೆಳಗಡೆ ನಿಮಗೆ ಲೋವರ್ ಬಂಪರ್ ವಿತ್ ಡಾರ್ಕ್ ಬ್ಲ್ಯಾಕ್ ಅಂದರೆ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಸ್ಪೋರ್ಟಿ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಿದೆ. ಈಗ ಬನ್ನಿ ಸೈಡ್ ಪ್ರೊಫೈಲ್ ಹೋಗೋಣ. ಸೈಡ್ ಪ್ರೊಫೈಲ್ ಹೋಗೋಕ್ಕೆ ಮುಂಚೆ ಸಿ ಎನ್ ಜಿ ಅಂತ ಇದರಲ್ಲಿ ಬರೀ ಸಿ ಎನ್ ಜಿನೇ ಹಾಕೋ ಥರ ಇಲ್ಲ. ಯಾಕಂದರೆ ಪಂಚಲ್ಲಿ ನಿಮ್ಗೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಒಂದು ನೀವು ಪೆಟ್ರೋಲ್ ಆಗೂ ಯೂಸ್ ಮಾಡ್ಕೊಬಂದ್ರೆ ಪೆಟ್ರೋಲ್ ಹಾಕೋ ಟ್ಯಾಂಕು ಇರುತ್ತೆ, ಸಿ ಎನ್ ಜಿ ಟ್ಯಾಂಕು ಇರುತ್ತೆ. ಸೊ ನೀವು ಯಾವುದು ಬೇಕೋ ಅದಕ್ಕೆ ಸ್ವಿಚ್ ಆಗಿ ಓಡಿಸ್ಬೋದು. ಸಿ ಎನ್ ಜಿ ಟ್ಯಾಂಕ್ ನಿಮಗೆ ಇದರಲ್ಲಿ ಆಲ್ಮೋಸ್ಟ್ 60 liters ವಾಟರ್ ಕೆಪಾಸಿಟಿ ಅಂದರೆ ವಾಟರ್ ಲೀಟರ್ಸಲ್ಲಿ ಕೊಡೋದಾದರೆ, ಬಟ್ ಅಂದರೆ ಅರೌಂಡ್ ಅಪ್ ಒಂದು 12 kgsವರೆಗೂ ನಿಮಗೆ ಸಿ ಎನ್ ಜಿನ ಫಿಲ್ ಮಾಡ್ಬೋದು. ಹಾಗೆ ನಿಮಗೆ 37 litersವರೆಗೂ ಪೆಟ್ರೋಲ್ನ ಫಿಲ್ ಮಾಡ್ಬೋದು. ಹಾಗೆ ಸೈಡ್ ಪ್ರೊಫೈಲ್ ಬಂದರೆ ನಿಮಗೆ ಈ ಥರ ಅಪ್ ಕ್ಯಾಪ್ಸ್ ಜೊತೆಗೆ ವೀಲ್ ಕ್ಯಾಪ್ಸ್ ಬರುತ್ತೆ. ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ, ಸೊ ರೇರ್ ನಿಮಗೆ ಡ್ರಮ್ ಬ್ರೇಕ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ C8 tyreನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇದರ ಟೈರ್ ಸೆಕ್ಷನ್ ನೋಡಿದ್ರೆ 185/70 R15 inches ನಿಮಗೆ ವೀಲ್ಸ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಬರುತ್ತೆ. ರೇರು ಆಲ್ವೇಸ್ ಸೆಮಿ ಇಂಡಿಪೆಂಡೆಂಟ್ಸ್, ಇವಾಗ ಬರೋ ಟೆಕ್ನಾಲಜಿ ಕಾರ್ಸಲ್ಲೆಲ್ಲ ನಿಮ್ಗೆ ಹಾಗೆ ಬರೋದು. ಇಂಡಿಪೆಂಡೆಂಟ್ ಅಂದರೆ ತುಂಬ ಪ್ರೀಮಿಯಂ ಕಾರ್ಸಲ್ಲಿ ಮಾತ್ರ ಇವಾಗ ಇದೆ. ಸೊ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ವೀಲ್ ಆರ್ಚಸ್ ಕ್ಲಾಡಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ತುಂಬಾ ಒಂದು ರಗಡ್ ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಹಾಗೆ ನಮಗೆ ಏನಾದರೂ ನೀವು ಬ್ಯಾಡ್ ರೋಡ್ಸಲ್ಲಿ ಅಥವಾ ವಿಲೇಜ್ ರೋಡ್ಸಲ್ಲಿ ಓಡಿಸ್ತೀರಾ ಅಲ್ಲೆಲ್ಲ ನಿಮಗೆ ಒಣಗಿರೋ ಹುಲ್ಲು ಆ ಥರದ್ದೆಲ್ಲ ಇರುತ್ತಲ್ಲ, ಸೊ ಅದೇನಂದರೆ ಪೇಂಟಿಗೆ ಸ್ಕ್ರ್ಯಾಚ್ ಆಗೋದನ್ನ ತಪ್ಪಿಸುತ್ತೆ. ಸೊ ಅದಕ್ಕೋಸ್ಕರ ಈ ಕ್ಲಾಡಿಂಗ್ನ ಕೊಡೋದು. ಸೊ ನೋಡಿ ಅರೌಂಡ್ ದ ವೆಹಿಕಲ್ ನಿಮಗೆ ಕಂಪ್ಲೀಟು ಕ್ಲಾಡಿಂಗ್ ಇದೆ. ಸೊ ಏನಂದರೆ ಲೋವರ್ ಪಾರ್ಟಲ್ಲಿ ಏನಾದರೂ ಟಚ್ ಆದಾಗ ಸೊ ಪೇಂಟ್ ಸ್ಕ್ರ್ಯಾಚಸ್ ಆಗೋಲ್ಲ, ಯಾಕಂದರೆ ಈ ಲೆವೆಲ್ನಿಂದ ಕೆಳಗಡೆ ಟಚ್ ಆದಾಗ ಯಾವ ಥರ ಪ್ರಾಬ್ಲಮ್ ಆಗೋಲ್ಲ. ಸೊ ಅದಕ್ಕೋಸ್ಕರನೇ ಕ್ಲಾಡಿಂಗ್ನ ಕೊಡೋದು. ಸೊ ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಮಿರರ್ ಮ್ಯಾಟ್ ಫಿನಿಶ್ ಬರುತ್ತೆ ವಿತ್ ಟರ್ನ್ ಇಂಡಿಕೇಟರ್ ಎಲ್ ಇ ಡಿ ಬರುತ್ತೆ. ಸೊ ಹಾಗೆ ನಿಮಗೆ ಮ್ಯಾಟ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಬಾಡಿ ಕಲರ್ ನಿಮಗೆ ಅಕಾಂಪ್ಲಿಷಿಂದ ಬಾಡಿ ಕಲರ್ ಸಾರಿ ಅಡ್ವೆಂಚರ್ ಇಂದ ನಿಮಗೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಇದರಲ್ಲಿ ನಿಮ್ಗೆ ಒಂದು ಯೂನಿಕ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಡೋರ್ ಹ್ಯಾಂಡಲ್ಸ್ ನೀವು ಇಲ್ಲಿ ಪ್ರೆಸ್ ಮಾಡಿ ಓಪನ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಡೋರ್ ಹ್ಯಾಂಡಲ್ ಇರೋಲ್ಲ. ಸೊ ಇಲ್ಲಿ 37 liters ನಿಮಗೆ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಹಾಗೆ ರೇರಲ್ಲಿ ಬಂದರೆ ನಿಮಗೆ ಆಲೋಜಿನ್ ಟೈಲ್ ಲ್ಯಾಂಪ್ಸ್ ಬರುತ್ತೆ, ನನಗೆ ವಿತ್ ಇಂಡಿಕೇಟರ್ಸ್. ರಿವರ್ಸ್ ಲ್ಯಾಂಪು ನಿಮಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ಒಂದಿದೆಯಲ್ಲ, ಸೊ ಅದು ನಿಮಗೆ ರಿವರ್ಸ್ ಲ್ಯಾಂಪಿಗೆ ಆನ್ ಆಗುತ್ತೆ. ಸೊ ಹಾಗೆಲ್ಲಿ ನಿಮಗೆ ಪಂಚ್ ಪ್ಯಾಚಿಂಗ್ ಬರುತ್ತೆ, ಇಲ್ಲಿ ಕೂಡ ಟಾಟಾ ಲೋಗೋ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲೆ ನಿಮಗೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ, ಯಾಕಂದರೆ ಇದರಲ್ಲಿ ನ್ಯೂ ಸಿಸ್ಟಮ್ ಬರಲ್ಲ, ಹಾಗಾಗಿ ನಿಮಗೆ ಯಾವ ಥರ ಆಂಟೆನ ಮೇಲೆ ಕಾಣಿಸ್ತಾ ಇಲ್ಲ. ಸೊ ಹಾಗೆಲ್ಲಿ ನಿಮಗೆ ಹೈ ಸಿ ಎನ್ ಜಿ ಬ್ಯಾಚ್ ಕೂಡ ಸಿಗುತ್ತೆ. ಸೊ ಹಾಗೆ ಇಲ್ಲಿ ಸೈಡಲ್ಲಿ ರಿಫ್ಲೆಕ್ಟರ್ಸ್ನ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ಸೇಫ್ಟಿಗೆ ಅರೇ ಪಾರ್ಕಿಂಗ್ ಸೆನ್ಸರ್ ಕೂಡ ಸಿಗುತ್ತೆ ನಿಮಗೆ. ಹಾಗೆ ಇನ್ಬಿಟ್ಟು ನಿಮಗೆ ಪಾರ್ಸಲ್ ಟ್ರೈ ಕೂಡ ಬೇಸಿಕ್ ಎಲ್ಲ ಕೊಡ್ತಾರೆ. ಸೊ ಹಾಗೆ ಇದರಲ್ಲಿ ನಿಮಗೆ ಅರೌಂಡ್ ಒಂದು 160-170 liters ಬುಕ್ ಸ್ಪೇಸ್ ಸಿಗುತ್ತೆ. ಒಂದು ಫ್ಯಾಮಿಲಿ ಲಗೇಜ್ನ ಕ್ಯಾರಿ ಮಾಡ್ಬೋದು. ಏನಾದ್ರೆ ಇದ್ರ ಕೆಳಗಡೆ ನಿಮಗೆ ಸಿ ಎನ್ ಜಿ ಟ್ಯಾಂಕ್ ಇರುತ್ತೆ. ಸೊ ಎಕ್ಸಾಕ್ಟಾಗಿ ಈ ಫ್ಲೋರ್ ಏನಿದೆ ಇದ್ರ ಲೆವೆಲ್ವರೆಗೂ ನಿಮಗೆ ಟ್ಯಾಂಕು ಫಿಟ್ಟಿಂಗ್ ಆಗಿದೆ. ಸೊ ಹಂಗಾಗಿ ಇಷ್ಟೇ ನಿಮಗೆ ಬೂಟ್ ಸ್ಪೇಸ್ ಸಿಗಿದೆ. ಯಾಕಂದರೆ ಮುಂಚೆ ಸಿಂಗಲ್ ಸಿಲಿಂಡರ್ ಇದ್ದಾಗ ಕಂಪ್ಲೀಟ್ ಬೂಟ್ ಸ್ಪೇಸೇ ಇರ್ತಾಯಿಲ್ಲ. ಸೊ ಇವರು ಇವಾಗ ಹೊಸ ಟೆಕ್ನಾಲಜಿ ಅಥವಾ ಹೊಸ ಡಿಸೈನ್ನ ಇನ್ವೆಂಟ್ ಮಾಡಿಬಿಟ್ಟು ಸೊ ಇವಾಗ ನಿಮಗೆ ಬೂಟ್ ಸ್ಪೇಸ್ ಕೂಡ ಕೊಡ್ತಾ ಇದ್ದಾರೆ. ನಿಮಗೆ ಫ್ರಂಟ್ ಅಡ್ಜಸ್ಟಬಲ್ ಎಡ್ರೆಸ್ಟ್ ಇದೆ, ಸೊ ರೇರ್ ನಿಮಗೆ ಮೋಲ್ಡೆಡ್ ಎಡ್ರೆಸ್ಟ್ ಇದೆ. ಹಾಗೆಲ್ಲ ನೋಡ್ಬೋದು ಇದು ನಿಮಗೆ 90 degree ಡೋರ್ ಓಪನಿಂಗ್ ಆಗುತ್ತೆ. ಸೊ ಅಂದರೆ ಏನಂದರೆ ನಮಗೆ ಒಳಗಡೆ ಹೋಗೋದು ಹಾಗೆ ಹೊರಗಡೆ ಬರೋದು ತುಂಬಾ ಈಸಿಯಾಗಿ ಕನ್ವೀನಿಯಂಟ್ ಆಗಿರುತ್ತೆ. ಇವಾಗ ಓಲ್ಡ್ ಏಜ್ ಇರೋದು ಇಲ್ಲ ಮಕ್ಕಳಿದ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಅಂದರೆ ಇದು ರೇರ್ ಫ್ಲಾಟ್ ಫ್ಲೋರ್ ಅಂತ ಕರಿತಾರೆ. ಅಂದರೆ ಇಲ್ಲಿ ನಿಮಗೆ ಹಂಪ್ ಇಲ್ಲ, ಆ್ಯಕ್ಚುಲಿ ಕತ್ಲಾಗಿದೆ, ಕಾಣಿಸ್ತಾ ಇಲ್ಲ. ಸೊ ಇದು ಕಂಪ್ಲೀಟ್ ಫ್ಲಾಟ್ ಆಗಿದೆ, ಸೊ ಹಂಗಾಗಿ ಕುತ್ಕೊಳ್ಳೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ಸೀಟ್ ಕೂಡ ತುಂಬಾ ಲೆಂತ್ ಇದೆ, ಹಂಗಾಗಿ ಥೈ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ ಇದರ. ಸೊ ಯಾವ ಥರ ನಮಗೆ ಲಾಂಗ್ ಜರ್ನೀಸ್ ಮಾಡುವಾಗ ಅನ್ಕಂಫರ್ಟಬಲ್ ಫೀಲ್ ಆಗ. ಹಾಗೆ ನಿಮಗೆ 3-row ಸೀಟ್ ಬೆಲ್ಟ್ಸ್ನ ಕೊಟ್ಟಿದ್ದಾರೆ. ಸೊ ಬನ್ನಿ ಡ್ರೈವರ್ ಸೀಟ್ ಹೋಗಿ ಚೆಕ್ ಮಾಡಿ.
ಹಾಗೆ ಇಲ್ಲಿ ನಿಮಗೆ ಎರಡು ಪವರ್ ವಿಂಡೋಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರಂಟ್ ಪವರ್ ವಿಂಡೋಸ್ ಮಾತ್ರ ಸಿಗುತ್ತೆ ನಮಗೆ. ಹಾಗೆ ಡೋರ್ ಹ್ಯಾಂಡಲ್ಸ್ ನಿಮಗೆ ಬ್ಲ್ಯಾಕ್ ಕ್ರೋಮ್ ಅಂದರೆ ಬ್ಲ್ಯಾಕ್ ಕಲರ್ ಇದೆ, ಪಿಯಾನೋ ಬ್ಲ್ಯಾಕ್ ಫಿನಿಶ್, ತುಂಬ ಪ್ರೀಮಿಯಮ್ ಟಚ್ನ ಆ್ಯಡ್ ಮಾಡುತ್ತೆ. ಹಾಗೆ ನಿಮಗೆ ಸ್ಟೇರಿಂಗ್ ವೀಲ್ ನೋಡ್ಬೋದು, ಸೊ ತ್ರೀ ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ. ಹಾಗೆ ತುಂಬಾ ಹ್ಯಾಂಡಿ ಆಗಿದೆ. ಹಾಗೆ ಎಲೆಕ್ಟ್ರಿಕ್ ಸ್ಟೇರಿಂಗ್ ಬರೋದ್ರಿಂದ ಸೊ ಈಸಿ ಮ್ಯಾನ್ಯುವರಬಿಲಿಟಿ ಸಿಗುತ್ತೆ ನಮಗೆ, ಈಸಿಯಾಗಿ ಡ್ರೈವ್ ಮಾಡ್ಬೋದು. ಹಾಗೆ ಇದನ್ನ ಸ್ಪೀಡ್ ಸೆನ್ಸಿಟಿವ್ ಸ್ಟೇರಿಂಗ್ ಅಂತ ಕರೀತಾರೆ. ಏನಕ್ಕಂದರೆ ನಿಮಗೆ ಇನ್ ಕೇಸ್ ಹೈವೇನಲ್ಲಿ ಹೈ ಸ್ಪೀಡಲ್ಲಿ ಹೋಗ್ತಾ ಇದ್ದೀರ ಅಂದಾಗ ತುಂಬಾ ಸ್ಟೆಬಿಲಿಟಿನ ಕೊಡುತ್ತೆ. ಅಂದರೆ ನಮಗೆ ತುಂಬ ಕಾನ್ಫಿಡೆನ್ಸ್, ಅಂದರೆ ಒಂದೊಂದು ಟೈಮ್ ಕಂಟ್ರೋಲ್ ಲೂಸ್ ಆಗುತ್ತಲ್ಲ, ಸೊ ಆ ಥರ ಇರಲ್ಲ, ತುಂಬಾ ಒಂದು ಕಾನ್ಫಿಡೆಂಟ್ ಇರುತ್ತೆ. ಯಾಕಂದರೆ ಸ್ಟಿಫ್ ಆಗುತ್ತೆ ಸ್ಟೇರಿಂಗು, ಸ್ಪೀಡ್ ಜಾಸ್ತಿ ಆದಂಗೆ. ಹಾಗೆ ಇಲ್ಲಿ ನಿಮಗೆ ಹೆಡ್ಲ್ಯಾಂಪ್ಸ್ ಕಂಟ್ರೋಲ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಲೆವೆಲ್ನ ಅಡ್ಜಸ್ಟ್ ಮಾಡ್ಕೋಬೋದು. ಈ ಕಡೆ ಬಂದರೆ ನಿಮಗೆ ವೈಪರ್ ಕಂಟ್ರೋಲ್ಸ್ನ ಕೊಟ್ಟಿದ್ದಾರೆ. ಇದು ನಿಮಗೆ ಕಂಪ್ಲೀಟ್ ಡಿಜಿಟಲ್ ಕ್ಲಸ್ಟರು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಸಿ ಎನ್ ಜಿದು ಎಷ್ಟಿದೆ ಅಂತ ತೋರಿಸ್ತಾ ಇರುತ್ತೆ. ಹಾಗೆ ಇಲ್ಲಿ ಕೆಳಗಡೆ ನಿಮಗೆ ಫ್ಯೂಲ್ ಗೇಜ್ ತೋರಿಸುತ್ತೆ. ಸೊ ಇದು ನೀವು ಪೆಟ್ರೋಲ್ ಹಾಕೋದು, ಇದು ನಿಮ್ಮ ಸಿ ಎನ್ ಜಿ. ಹಾಗೆ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಆರ್ ಪಿ ಎಮ್ ಮೀಟರ್ ತೋರಿಸುತ್ತೆ. ಹಾಗೆ ಇಲ್ಲಿ ಸ್ಪೀಡೋ ಮೀಟರ್, ಹಾಗೆ ಡೋರ್ ಓಪನ್ ಇದೆ, ಹ್ಯಾಂಡ್ ಡೋರ್ ಅಂದರೆ ಡ್ರೈವರ್ ಡೋರ್ ಓಪನ್ ಇದೆ, ಅದು ಓಪನ್ ಇದೆ ಅಂತ ತೋರಿಸ್ತದೆ. ಹಾಗೆ ಮೇಲೆ ಇಲ್ಲಿ ಟೈಮಿಂಗ್ಸ್ ತೋರಿಸ್ತದೆ, ಓಡೋ ಮೀಟರ್ ಎಷ್ಟು ಹೊಡೆದು ಅಂತ ತೋರಿಸ್ತದೆ. ಇದು ನಿಮಗೆ ಟ್ರಿಪ್ ಮೀಟರ್ಸ್, ಇಲ್ಲಿ ಎರಡು ಬಟನ್ ಇದೆ, ಸೊ ನೀವು ಇದನ್ನು ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಸಿ ಎನ್ ಜಿ ಟ್ಯಾಂಕ್ನ ನೀವು ಆನ್ ಆಫ್ ಮಾಡೋದಕ್ಕೆ, ಸಿ ಎನ್ ಜಿ ಬೇಕಾ ಪೆಟ್ರೋಲ್ ಬೇಕಾ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಆಫ್ ಮಾಡಿದ್ರೆ ಸಿ ಎನ್ ಜಿಯಿಂದ ಪೆಟ್ರೋಲ್ಗೆ ಹೋಗುತ್ತೆ, ಇದನ್ನು ಆನ್ ಮಾಡಿದ್ರೆ ಪೆಟ್ರೋಲಿಂದ ಸಿ ಎನ್ ಜಿಗೆ ಬರುತ್ತೆ. ಸೊ ನೀವು ಸ್ವಿಚ್ ಮಾಡ್ಬೋದು ಡೈರೆಕ್ಟ್ ಸಿ ಎನ್ ಜಿಲ್ಲೇ. ನಿಮಗೆ ಸಿಂಗಲ್ ಎ ಸಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಇದು ಸಿಂಗಲ್ ಎ ಸಿ ಟೆಕ್ನಾಲಜಿ ಅಂತ ಹೇಳ್ತಾರೆ. ಟೆಕ್ನಾಲಜಿನ ಟಾಟಾದಲ್ಲೇ ಫಸ್ಟ್ ಇವಾಗ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇವಾಗ ಇವಾಗ ನೆಕ್ಸ್ಟ್ ಬೇರೆ ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ ಇದೇ ಟೆಕ್ನಾಲಜಿನ ತರ್ತಾ ಇದ್ದಾರೆ. ಸೊ ಇದು ಬೇಸಿಕ್ ಆಗಿರೋದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು ಯಾವುದೇ ಥರ ಮ್ಯೂಸ್ ಸಿಸ್ಟಮ್ ಇಲ್ಲ. ನಿಮ್ಗೆ ಮ್ಯೂಸ್ ಸಿಸ್ಟಮ್ ಬೇಕಂದ್ರೆ ಆಕ್ಸೆಸರಿಸ್ ಸಿಗುತ್ತೆ, ನೀವೆಲ್ಲ ನಿಮ್ಮ ಶೋರೂಮಲ್ಲಿ ಇದ್ದೀರಂತೆ. ಅದು ನಿಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಅನ್ನೋದು ಕೇಳಿ ನೀವು ಮ್ಯೂಸ್ ಸಿಸ್ಟಮ್ ಬೇಕಾದ್ರೆ ಅಪ್ಗ್ರೇಡ್ ಮಾಡ್ಬೋದು, ಇಲ್ಲ ಹೊರಗಡೆ ಹಾಕ್ಸ್ತೀನಿ ಅಂದರೆ ಹೊರಗಡೆನೂ ನೀವು ಹಾಕ್ಸ್ಕೋಬೋದು. ಬಟ್ ಏನಂದರೆ ನಿಮಗೆ ವಾರಂಟಿ ಪ್ರಾಬ್ಲಮ್ಸ್ ಆಗುತ್ತೆ, ಯಾಕಂದರೆ ಮ್ಯಾನುಫ್ಯಾಕ್ಚರ್ ವೈರಿಂಗ್ ವಾರಂಟಿ ಏನಾದ್ರೆ ಶಾರ್ಟ್ ಸರ್ಕ್ಯೂಟ್ ಹತ್ರ ಆದರೆ ನಿಮ್ಮ ಗಾಡಿಗೆ ವಾರಂಟಿ ಕೊಡೋದು. ಸೊ ಅದಕ್ಕೆ ಏನಾದರೂ ತೊಗೊಳಂಗಿದ್ರೆ ಎಲೆಕ್ಟ್ರಿಕಲ್ಸ್ ನೀವು ಶೋರೂಮಲ್ಲೇ ತೊಗೊಳ್ಳಿ. ಒಂದೇನು ಒಂದು 5,000 ಒಂದು 5-7,000 ರುಪೀಸ್ ನಿಮಗೆ ಡಿಫ್ರೆನ್ಸ್ ಆಗ್ಬೋದು ಅಮೌಂಟಲ್ಲಿ, ಬಟ್ ನಿಮಗೆ ಸೇಫ್ಟಿ ಇರುತ್ತೆ. ಏನಾದರೂ ದುಡ್ಡು ಉಳ್ಸೋಕೆ ಹೋಗ್ಬಿಟ್ಟು ಬೇರೆ ಏನೋ ಮಾಡ್ಕೊಳ್ಳೋ ಥರ ಆಗಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಿಮಗೆ ರೆಕ್ಟ್ಯಾಂಗ್ಯುಲರ್ ಎ ಸಿ ವೆಂಚ್ ಬರುತ್ತೆ, ಹಾಗೆ ಇಲ್ಲಿ ಪಾರ್ಕಿಂಗ್ ಲ್ಯಾಂಪ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ 3-ton ಡ್ಯಾಶ್ ಬೋರ್ಡ್ನ ಕೊಟ್ಟಿದ್ದಾರೆ ವಿತ್ ಬ್ಲ್ಯಾಕ್ ಅವ್ರಿಗೆ, ನಿಮಗೆ ಸ್ವಲ್ಪ ಲಿಟಲ್ ವೈಟ್ ಇಶ್ ಇದೆ ಅಂತ ಡ್ಯಾಶ್ ಬೋರ್ಡ್ ವೈಟ್ ಥರ. ಹಾಗೆ ಇಲ್ಲಿ ನಿಮಗೆ ಮತ್ತೆ ಬ್ಲ್ಯಾಕ್ ಅಂದರೆ ಕಾರ್ಬನ್ ಫೈಬರ್ ಥರ ಯೂಸ್ ಮಾಡಿದೆ, ಹಾಗಾಗಿ ಒಂಥರ ಪ್ರೀಮಿಯಮ್ ಆಗಿ ಲುಕ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ನಿಮಗೆ ಡೋರ್ ವೈಸರ್ನ ಕೊಟ್ಟಿದ್ದಾರೆ, ಮೇಲೆ ಒಂದು ಟಿಕೆಟ್ ಹೋಲ್ಡರ್ಸ್ ಬರುತ್ತೆ. ಇಲ್ಲಿ ರೂಮ್ ಲ್ಯಾಂಪ್ ಇದೆ, ಸೊ ಅಲ್ಲಿ ಆನ್ ಆಫ್ ಮಾಡ್ಬೋದು. ಅದೇ ಸ್ಪೀಕರ್ ಆ್ಯಕ್ಚುಲಿ ಬೇರೆ ಬೇರೆ ಟೈಪ್ ಸ್ಪೀಕರ್ ಬರುತ್ತೆ, ಹಾಗಾಗಿ ಟೇಬಲ್ ಏನಿಲ್ಲ ಡಬ್ಬಿ ಕೊಟ್ಟಿದ್ದಾರೆ. ಇಲ್ಲಿ ರೂಮ್ ಲ್ಯಾಂಪ್ ಆನ್ ಆಫ್ ಮಾಡ್ಬೋದು. ಹಾಗೆ ಇನ್ನೊಂದು ವೈಸರ್ ಇದೆ. ಹಾಗೆ ಏರ್ ಬ್ಯಾಗ್ ನಿಮಗೆ ಇದರಲ್ಲಿ 2 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ, ಎ ಬಿ ಎಸ್ ಸಿ ಬಿ ಡಿ ಜೊತೆಗೆ. ಹಾಗೆ ಇದರಲ್ಲಿ ಬ್ರೇಕ್ಸ್ ಇಲ್ಲಿ ಮ್ಯಾನ್ಯುವಲ್ ಎ ಸಿ ಕಂಟ್ರೋಲ್ ಆಗಿಬಿಟ್ಟಿದ್ದಾರೆ. ಸೊ ನಾವು ಪ್ರೆಸ್ ಮಾಡಿಬಿಟ್ಟು ಎ ಸಿ ಆನ್ ಆಗುತ್ತೆ. ಇಸ್ ವೆಲ್ ಜಲ್ಲಿ ನಾವು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ಬೋದು, ಕೂಲಿಂಗ್ ಎಷ್ಟು ಬೇಕು ಅಥವಾ ಹೀಟರ್ ಬೇಕಂತ. ಸೊ ಬ್ಲೂ ಇರೋದು ಕೂಲಿಂಗು, ಸೊ ರೆಡ್ಡಲ್ಲಿ ಬಂದರೆ ನಿಮಗೆ ಹೀಟರ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಫ್ಯಾನ್ ಸ್ಪೀಡ್ ಕಂಟ್ರೋಲ್ನ ಕೊಟ್ಟಿದ್ದಾರೆ. ಸೊ ಇದು ಎ ಸಿ ಆಫ್ ಮಾಡೋದಕ್ಕೆ ಆಪ್ಷನ್ ಇದೆ. ಸೊ ಇದು ಬಂದುಬಿಟ್ಟು ಏರ್ ವೆಂಟಿಲೇಷನ್ ನಮಗೆ ಎಲ್ಲಿ ಬೇಕು ಅನ್ನೋದನ್ನ ಅಡ್ಜಸ್ಟ್ ಮಾಡ್ಬೋದು. ಇದನ್ನು ಪ್ರೆಸ್ ಮಾಡಿದ್ರೆ ಬರೀ ನಮ್ಮ ಕಾಲ್ ಹತ್ರ ಮಾತ್ರ ಬರುತ್ತೆ. ಸೊ ಇದು ನಮಗೆ ಫೇಸ್ ಆಗಿ ಕಾಲ್ ಹತ್ರ ಎರಡು ಹತ್ರನೂ ಬರುತ್ತೆ. ಸೊ ಇದು ಬರೀ ಫೇಸ್ ಮಾತ್ರ ಫ್ಲೋ ಆಗುತ್ತೆ. ಸೊ ಆಲ್ವೇಸ್ ಇದು ಪ್ರಿಫರೇಬಲ್ಲು. ಇಲ್ಲಿ ನಿಮಗೆ ಫ್ರಂಟ್ ವಿಂಡ್ಶೀಲ್ಡ್ ಇನ್ ಕೇಸ್ ಫಾಗಿಂಗ್ ಎಲ್ಲ ಆದಾಗ ಸರ್ಲಿ ಕೊಡ್ಬೋದು. ಮೇನ್ ಇದು ಡಿಫಾಗ್ ಇರೋ ಅಂದರೆ ಡಿ ಅಂದರೆ ಫಾಗ್ ಏನಾದರೂ ಕವರ್ ಆದರೆ ನೀವು ಡಿಫಾಗೆ ಅದು ಯೂಸ್ ಮಾಡ್ಕೋಬೋದು. ಏರ್ ಸರ್ಕ್ಯುಲೇಷನ್ ಸಿಟಿಲಿ ಯೂಸ್ ಮಾಡುವಾಗ ಯಾವಾಗ ಆನ್ ಇಟ್ಕೊಳ್ಳಿ. ಸೊ ಹಾಗೆ ಇಲ್ಲಿ ನಿಮಗೆ ಸ್ಟೋರೇಜ್ ಪ್ಲೇಸ್ ಬರುತ್ತೆ. ಇದರಲ್ಲಿ ನಿಮಗೆ 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಮಾತ್ರ ಸಿಗುತ್ತೆ. ಇವಾಗ ನೆಕ್ಸ್ಟ್ ಎ ಎಮ್ ಟಿ ಕೂಡ ಬರ್ತಾ ಇದೆ ಸಿ ಎನ್ ಜಿಲಿ, ಫಸ್ಟ್ ಇನ್ ಆಟೋ ಇಂಡಸ್ಟ್ರಿ ಇಂಡಿಯಾದಲ್ಲಿ. ಸೊ ಎ ಎಮ್ ಟಿ ಯಾವುದೇ ಥರ ಸಿ ಎನ್ ಜಿ ಬೇಕಾಗಲಿ ಎ ಎಮ್ ಟಿ ಇಲ್ಲ, ಫಸ್ಟು ಇವಾಗ ನಿಮಗೆ ಟಾಟಾದಲ್ಲಿ ಎ ಎಮ್ ಟಿ ಕೂಡ ಬರ್ತಾ ಇದೆ. ಯಾರನ್ನ ಎ ಎಮ್ ಟಿ ನೋಡೋದಿದ್ರೆ ವೆಯ್ಟ್ ಮಾಡಿ, ಮ್ಯಾನ್ಯಲ್ ನೋಡೋದಿದ್ರೆ ನೀವು ಇವಾಗ ಪ್ಲ್ಯಾನ್ ಮಾಡಿ ತೊಗೋಬೋದು. ಸೊ ಹಾಗೆ ಇಲ್ಲಿ ನಿಮಗೆ ಪವರ್ ಔಟ್ಲೆಟ್ನ ಕೊಟ್ಟಿದ್ದಾರೆ, ಚಿತ್ರ ಆ್ಯಸ್ ಯೂಶಲ್ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕು. ಹಾಗೆ ಇದರಲ್ಲಿ ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ನ ಕೊಟ್ಟಿದ್ದಾರೆ, ಸಾರಿ ಕಂಪ್ಲೀಟ್ ಬ್ಲ್ಯಾಕ್ ಕಲರ್ ಫ್ಯಾಬ್ರಿಕ್ ಸೀಟ್ಸು ಸಿಗುತ್ತೆ ನಿಮಗೆ. ಹಾಗೆ ನಿಮಗೆ ಎ ಎಮ್ ಟಿ ಬಗ್ಗೆ ವೀಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬೇರೆ ಯಾವುದನ್ನ ವೇರಿಯಂಟ್ ನೋಡ್ತಾ ಇದ್ದೀರಾ ಅಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಪೆಟ್ರೋಲ್ ಇದು ಆಟೋಮೆಟಿಕ್ ಅಂದರೆ ಸೊ ನಾನು ಅದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮ್ಮ ಕಮೆಂಟ್ ತುಂಬಾ ಇಂಪಾರ್ಟೆಂಟ್. ಸೊ ವೀಡಿಯೋ ಇಷ್ಟ ಆದರೆ ಲೈಕು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗಾದರೆ ಪ್ರೈಸ್ ನೋಡೋದ್ರೆ ನಿಮಗೆ ಕಂಪ್ಲೀಟಾಗಿ ಆನ್ ರೋಡ್ ಪ್ರೈಸ್ನ ಲಾಸ್ಟಲ್ಲಿ ನಾನು ಸ್ಕ್ರೀನ್ ಮೇಲೂ ಹಾಕಿರ್ತೀನಿ. ಇವಾಗ ಜಸ್ಟ್ ಹೇಳ್ಬಿಡ್ತೀನಿ ಎಷ್ಟಿದೆ ಪ್ರೈಸ್ ಅಂತ.
ಸೊ ಈಗ ನಿಮಗೆ ಇದರ ಪವರ್ ಔಟ್ಪುಟ್ ಬಗ್ಗೆ ನಾನು ಹೇಳಿಲ್ಲ. ಸೊ ಸಿ ಎನ್ ಜಿ ತೊಗೊಂಡು ಅಂದರೆ ಸಿ ಎನ್ ಜಿ ಓಡಿಸ್ತಾ ಇದ್ದೀರ ಅಂದರೆ ನಿಮಗೆ 73 PS ಪವರ್ ಸಿಗುತ್ತೆ, ಹಾಗೆ 103 Nm ಟಾರ್ಕ್ ಸಿಗುತ್ತೆ. ಅದೇ ಪೆಟ್ರೋಲ್ ಮೂಡ್ ಸ್ವಿಚ್ ಆದ್ರೆ ಅಂದರೆ ನಿಮಗೆ 87 PS ಪವರ್ ಸಿಗುತ್ತೆ, ಹಾಗೆ 115 Nm ನಿಮಗೆ ಟಾರ್ಕ್ ಸಿಗುತ್ತೆ. ಹಾಗೆ ಇದರಲ್ಲಿ ನಿಮಗೆ 37 liters ಸಿ ಎನ್ ಜಿ ಸಾರಿ ಪೆಟ್ರೋಲ್ ಟ್ಯಾಂಕ್ ಇದೆ, ಹಾಗೆ 6 liters ನಿಮಗೆ ಸಿ ಎನ್ ಜಿ ಟ್ಯಾಂಕ್ ಕೆಪಾಸಿಟಿ ಇದೆ. ಹಾಗೆ ಎಕ್ಸ್ಶೋರೂಮ್ ಪ್ರೈಸ್ ನೋಡೋದಾದ್ರೆ ನಿಮಗೆ ಇದು 7,22,000 ಎಕ್ಸ್ಶೋರೂಮ್ ಬೀಳುತ್ತೆ ಈ ವೇರಿಯಂಟ್. ಇವಾಗ ನಾನೇನು ರಿವ್ಯೂ ಮಾಡ್ತಾ ಇದ್ದೀನಿ ಇದು. ಸೊ ಇದರಲ್ಲಿ ನೀವು ಟಾಪ್ ಎಂಡ್ ಹೋಗ್ತೀರಂದ್ರೆ ನಿಮಗೆ ಅಕಾಂಪ್ಲಿಸ್ಡ್ ಡಜಲ್ ವಿತ್ ಸನ್ರೂಫ್ ಬೇಕಂದ್ರೆ 9,84,000 ಇದೆ ಎಕ್ಸ್ಶೋರೂಮ್ ಪ್ರೈಸ್ ಮಾತ್ರ. ನಾನು ಬೇಸಿಕ್ ವೇರಿಯಂಟ್ ಆನ್ ರೋಡ್ ಪ್ರೈಸು ನಿಮ್ಮ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನ್ನ ವಾಟ್ಸಪ್ ನಂಬರ್ ಇರುತ್ತೆ ಅಥವಾ ನೀವು ನನ್ನ ಇನ್ಸ್ಟಾಗ್ರಾಮ್ ಕಾರ್ಬೋ ಕನ್ನಡದಲ್ಲಿ ಬಂದುಬಿಟ್ಟು ನೀವು ನನಗೆ ಮೆಸೇಜ್ ಮಾಡಿ. ಸೊ ಅಲ್ಲಿಂದ ಶೇರ್ ಮಾಡ್ತೀನಿ. ಸರಳ ನನ್ನ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಫಾಲೋ ಕೂಡ ಮಾಡಿ. ಹಾಗೆ ರಿಲೇಟೆಡ್ ಟು ಆಟೋಮೊಬೈಲ್ಸ್ ಕನ್ನಡದಲ್ಲಿ ನಿಮಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ಕನ್ನಡ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ, ಯಾಕೆಂದರೆ ಕನ್ನಡದಲ್ಲಿ ಆಟೋಮೊಬೈಲ್ಸ್ ರಿವ್ಯೂ ಮಾಡೋದು ತುಂಬ ಕಮ್ಮಿ. ಸೊ ಇದು ನಮ್ಮ ಸಣ್ಣ ಪ್ರಯತ್ನ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ಸೊ ಮುಂದೆ ಎಲ್ಲ ಗಾಡಿಗಳನ್ನ ನಾವು ರಿವ್ಯೂ ಮಾಡ್ಬೋದು, ಯಾಕೆಂದ್ರೆ ನಮ್ಮ ಚಾನಲ್ ಎಷ್ಟು ಗ್ರೋತ್ ಆದರೆ ನಮಗೆ ಅಷ್ಟು ಆಪರ್ಚುನಿಟಿ ಸಿಗುತ್ತೆ ಬೇರೆ ಗಾಡಿಗಳನ್ನ ರಿವ್ಯೂ ಮಾಡೋದಕ್ಕೆ. ಸೊ ಸ್ಟೇ ಟ್ಯೂನ್ ಆಗಿರಿ ಚಾನಲ್ಗೆ. ಹಾಗೆ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.